ಅಕ್ಕಿಯನ್ನು ಮುಟ್ಟುತ್ತಿಲ್ಲ ಎಣ್ಣೆ ಪ್ರಮಾಣ ಕೊಡ್ತಿದ್ರು ಇವಾಗ ಸಜ್ಜಾಪುರದಲ್ಲಿ ಮಂತಲ ಹೋಟೆಲ್ನ ಮಾಲಕರಾದಂತ ಒಂದೊಂದೇ ರಾಗಿ ಮುದ್ದೆಯನ್ನ ಗೊಳುಮಂತ ನುಂಗ್ತಿರೋ ಯುವಕರು ನಾನ್ ಹೆಚ್ಚ ನೀನ್ ಹೆಚ್ಚ ಅಂತ ಒಬ್ರಿಗಿಂತ ಒಬ್ರು ವೇಗವಾಗಿ ರಾಗಿ ಮುದ್ದೆ ನಾಟಿ ಕೋಳಿ ಸಾರನ್ನ ಜಬರ್ದಸ್ತಾಗಿ ಸ್ವಾಹ ಮಾಡ್ತಾ ಇರೋ ಈ ತರುಣರೇ ನೂರಾರು ಜನರ ನಡುವೆ ಕೇಂದ್ರ ಬಿಂದು. ಗೆದ್ದವರಿಗೆ ಸಿಕ್ತು ಭರ್ಜರಿ ಬಹುಮಾನ. ಇದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಸರ್ಜಾಪುರದ ಖಾಸಗಿ ಹೋಟೆಲ್ ಒಂದು ನಡೆಸಿದ್ದ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ತಿನ್ನುವ ಸ್ಪರ್ಧೆಯ ಝಲಕ್. ನಾಟಿ ಕೋಳಿಯ ಸಾರು ಮುದ್ದೆ ಅಂದರೆ ನಾನ್ ವೆಜ್ ಪ್ರಿಯರು ಬಾಯಿ ಚಪ್ಪರಿಸ್ತಾರೆ. ಅಂಥದ್ರಲ್ಲಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಸರ್ಜಾಪುರದ ಯುವಕರು ಮತ್ತು ಸ್ಥಳೀಯ ಮಂಥನ ಹೋಟೆಲ್ ಸೇರಿ ನಾಟಿ ಕೋಳಿ ಸಾಂಬಾರು ಮುದ್ದೆ ತಿನ್ನುವ ಸ್ಪರ್ಧೆ ಆಯೋಜಿಸಲಾಗಿತ್ತು. ನಾಟಿ ಕೋಳಿ ಸಾರಿನ ಜೊತೆಗೆ ಮುದ್ದೆ ತಿನ್ನುವ ಸ್ಪರ್ಧೆಯಲ್ಲಿ ಕುಣಿಗಲ್, ಮಂಡ್ಯ, ಮಾಲೂರು ಸೇರಿದಂತೆ ಬೆಂಗಳೂರಿನ ಹಲವೆಡೆಗಳಿಂದ ಸ್ಪರ್ಧಾಳುಗಳು ಭಾಗಿಯಾಗಿದ್ರು. ಮೊದಲನೇ ಬಹುಮಾನವಾಗಿ ಒಂದು ಕುರಿ, ಎರಡನೇ ಹಾಗೂ ಮೂರನೇ ಬಹುಮಾನವಾಗಿ ನಾಟಿ ಕೋಳಿ ಕೊಡುವುದಾಗಿ ಘೋಷಣೆ ಮಾಡಲಾಗಿತ್ತು. ಈ ವಿಶಿಷ್ಟ ಸ್ಪರ್ಧೆಗೆ 200 ರೂಪಾಯಿ ಎಂಟ್ರಿ ಫೀಸ್ ಇಟ್ಟಿದ್ದು 40ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗಿಯಾಗಿದ್ರು. ಸ್ಪರ್ಧೆಯಲ್ಲಿ ತಿನ್ನಲು ಕುಳಿತವರಿಗೆ ಮೊದಲು ತಲಾ 1.5 ಕೆಜಿ ತೂಕದ 2 ಮುದ್ದೆಗಳನ್ನು ನೀಡಲಾಯಿತು. ಅದನ್ನ ಖಾಲಿ ಮಾಡಿದ ಮೇಲೆ ಮತ್ತಷ್ಟು ಮುದ್ದೆ ನೀಡಲಾಯಿತು. ಸ್ಪರ್ಧೆಗೆ 30 ನಿಮಿಷದವರೆಗೆ ಟೈಮ್ ನಿಗದಿಪಡಿಸಿದ್ದು ಯಾರು ಹೆಚ್ಚು ಮುದ್ದೆ ತಿಂತಾರೋ ಅವರೇ ವಿಜೇತರು ಅಂತ ಘೋಷಿಸಲಾಗಿತ್ತು. ಕೆಲವರು 3 ಮುದ್ದೆಗೆ ಸಾಕಾಯ್ತು ಅಂದ್ರೆ ಇನ್ನೂ ಕೆಲವರು 6-7 ಮುದ್ದೆ ತಿಂದು ಕ್ರೀಸಿಂಗ ಹಿಂದೆ ಸರಿದ್ರು. ಆದ್ರೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಹರೀಶ್ ಅನ್ನೋರು ಮಾತ್ರ ಬರೋಬ್ಬರಿ 13 ಮುದ್ದೆ ಭಾರಿಸಿ ಮೊದಲನೇ ಬಹುಮಾನದ ಕುರಿಯನ್ನ ಹೆಗಲೇ ಇರಿಸಿಕೊಂಡ್ರು. ಎರಡನೇ ಬಹುಮಾನವನ್ನ ಶ್ರೀನಿವಾಸ್ ಎಂಬುವರು ಹಾಗೂ ಮೂರನೇ ಬಹುಮಾನವನ್ನ ಆನಂದ್ ಎಂಬುವರು ಪಡೆದುಕೊಂಡ್ರು. ಸ್ಪರ್ಧೆ ನೋಡಲೆಂದು ಸರ್ಜಾಪುರ ಒಂದೇ ಅಲ್ಲದೆ ಸುತ್ತಮುತ್ತಲು ಊರುಗಳಿಂದಲೂ 100+ ಜನರು ಆಗಮಿಸಿದ್ರು. ನಾಟಿ ಕೋಳಿ ಜೊತೆಗೆ ಮುದ್ದೆಗಳನ್ನ ಬ್ಯಾಟಿಂಗ್ ಮಾಡ್ತಿದ್ದ ಸ್ಪರ್ಧಾಳುಗಳಿಗೆ ಕೇಕೆ ಹಾಕಿ ಹುರಿದುಂಬಿಸಿದ್ರು. ಸ್ಪರ್ಧೆಯಲ್ಲಿ ಭಾಗಿಯಾದವರು ಮಾತ್ರ ನಾವು ಗೆಲ್ತೀವೋ ಬಿಡ್ತೀವೋ, ಒಟ್ಟಿನಲ್ಲಿ ಕೊಟ್ಟ 200 ರೂಪಾಯಿ ಎಂಟ್ರಿ ಫೀಸ್ಗೆ ಮೋಸ ಆಗ್ಬಾರ್ದು ಅಂತ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ದಾಗಿ ಮೊದಲ ಬಹುಮಾನ ವಿಜೇತ ಹರೀಶ್ ತಿಳಿಸಿದ್ರು. ಒಟ್ಟಿನಲ್ಲಿ ಇತ್ತೀಚೆಗೆ ನಮ್ಮ ದೇಶೀಯ ಆಹಾರ ಪದ್ಧತಿ ಮರೆಯಾಗುತ್ತಿದ್ದು ಫಾಸ್ಟ್ ಫುಡ್ಗಳತ್ತ ಜನರು ಮೊರೆ ಹೋಗ್ತಾ ಇದ್ದಾರೆ. ಹೀಗಾಗಿ ನಮ್ಮ ಹಳ್ಳಿ ಸೊಗಡಿನ ಆರೋಗ್ಯಕರವಾದ ರಾಗಿ ಮುದ್ದೆಯ ರುಚಿಯನ್ನ ಸಿಲಿಕಾನ್ ಸಿಟಿ ಮಂದಿಗೆ ಪರಿಚಯಿಸುವ ದೃಷ್ಟಿಯಿಂದ ಆಯೋಜನೆ ಮಾಡಿದ್ದ ನಾಟಿ ಕೋಳಿ ಸಾರಿನೊಂದಿಗೆ ಮುದ್ದೆ ತಿನ್ನೋ ಸ್ಪರ್ಧೆಯಲ್ಲಿ ಸ್ಪರ್ಧಾಳುಗಳು ಭಾಗಿಯಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿ ನಾಟಿ ಸ್ಟೈಲ್ ರುಚಿ ಸವಿದ್ರು.